ಎಎನ್ಎಂಆರ್ ನ್ಯೂಸ್ಗೆ ಸ್ವಾಗತ. ಅರೆಕಾಲಿಕ ಕಾನೂನು ಸ್ವಯಂ ಸೇವಕರಿಗೆ ಒಂದು ದಿನದ ಕಾನೂನು ತರಬೇತಿ ಕಾರ್ಯಾಗಾರ. ಕಾನೂನುಗಳ ಸಮಿತಿಯ ಪ್ರತಿನಿಧಿಗಳಾಗಿ ಹೋಗಬೇಕಾಗಿರುವವರು ಕಪ್ಪು ಬಣ್ಣ ಇದ್ದರೆ ಕಪ್ಪು, ಬಿಳಿ ಬಣ್ಣ ಇದ್ದರೆ ಬಿಳಿ ಬಣ್ಣ ಇದೆ ಎಂದು ಹೇಳಬೇಕು ಎಂದು ಇಲ್ಲಿನ ಎರಡನೇ ಅಪರ ಜಿಲ್ಲಾ ಸತ್ರ ನ್ಯಾಯಾಧೀಶರಾದ ಎಚ್ ಎಸ್ ಮಂಜುನಾಥ್ ರವರು ಹೇಳಿದರು. ಅವರು ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರ ಚಿಕ್ಕಬಳ್ಳಾಪುರ ಚಿಂತಾಮಣಿ ತಾಲೂಕು ಕಾನೂನು ಸೇವಾ ಸಮಿತಿ ವಕೀಲರ ಸಂಘ ಸಂಯುಕ್ತ ಆಶ್ರಯದಲ್ಲಿ ನಗರದ JMFC ನ್ಯಾಯಾಲಯದ ಆವರಣದಲ್ಲಿ ಅರೆಕಾಲಿಕ ಕಾನೂನು ಸ್ವಯಂ ಸೇವಕರಿಗೆ ಒಂದು ದಿನದ ಕಾನೂನು ತರಬೇತಿ ಕಾರ್ಯಾಗಾರಕ್ಕೆ ಚಾಲನೆ ನೀಡಿ ಮಾತನಾಡುತ್ತಿದ್ದರು. ಎಲ್ಲರಿಗೂ ಕಾನೂನು ಮಾಹಿತಿ ಇರುವುದಿಲ್ಲ, ತಿಳಿದುಕೊಳ್ಳುವುದು ಬೇಕಾಗಿದೆ. ಸೇವಾ ಪ್ರಾಧಿಕಾರದ ವಿವಿಧ ಹಂತಗಳಲ್ಲಿ ಏನೇನು ಮಾಡಬೇಕು ಎಂಬುದನ್ನು ನೋಡಿಕೊಂಡು ಜವಾಬ್ದಾರಿಯಿಂದ ಮಾಡಬೇಕು. ತಪ್ಪಿಗೆ ಅವಕಾಶ ಕೊಡದೆ ಜವಾಬ್ದಾರಿಯನ್ನು ಬಹಳ ನಿಷ್ಠೆಯಿಂದ ಕಾನೂನು ಸೇವಾ ಪ್ರಾಧಿಕಾರದ ಉದ್ದೇಶಗಳು ಈಡೇರುತ್ತದೆ ಎಂದು ಅವರು ವಿವರಿಸಿದರು. ಇನ್ನು ಕಾರ್ಯಕ್ರಮದಲ್ಲಿ ಸಿವಿಲ್ ನ್ಯಾಯಾಧೀಶರು ಮತ್ತು ತಾಲೂಕು ಕಾನೂನು ಸೇವಾ ಸಮಿತಿ ಅಧ್ಯಕ್ಷರಾದ KM ರಾಜೇಂದ್ರ ಕುಮಾರ್ ಅವರು ಮಾತನಾಡಿ ಅರೆಕಾಲಿಕ ಕಾನೂನು ಸ್ವಯಂ ಸೇವಕರ ಮುಂದೆ ಏನೇನು ಕಾರ್ಯಕ್ರಮಗಳು ಮಾಡಬೇಕು ಎಂಬುದರ ಬಗ್ಗೆ ರಾಜ್ಯ ಉಚ್ಚ ನ್ಯಾಯಾಲಯ ಮತ್ತು ಜಿಲ್ಲಾ ಪ್ರಾಧಿಕಾರದಿಂದ ಏನೇನು ಆದೇಶಗಳು ಬರುತ್ತವೆ ಅದರ ಪ್ರಕಾರ ಕಾರ್ಯಕ್ರಮಗಳನ್ನು ರೂಪಿಸುವ ಜವಾಬ್ದಾರಿ ಹೆಚ್ಚಿರುತ್ತದೆ ಎಂದ ಅವರು ಅಕ್ಷರ ಜ್ಞಾನ ಮತ್ತು ಬಡವರಿಗೆ ಅನುಕೂಲ ಮಾಡಿಕೊಡಬೇಕು, ತಾಲೂಕು ಕಾನೂನು ಸೇವಾ ಸಮಿತಿ ಸಂಪೂರ್ಣ ಸಹಕಾರ ನೀಡಲಿದೆ ಎಂದರು. ಸಮಾರಂಭವನ್ನು ಉದ್ದೇಶಿಸಿ ಅಪರ ಸಿವಿಲ್ ನ್ಯಾಯಾಧೀಶರು ಮತ್ತು ತಾಲೂಕು ಕಾನೂನು ಸೇವಾ ಸಮಿತಿಯ ಕಾರ್ಯದರ್ಶಿ ಜಿ ಶಿವಕುಮಾರ್ ಮತ್ತು ವಕೀಲರ ಸಂಘದ ಅಧ್ಯಕ್ಷ ರಾಜಾರಾಮರವರು ಮಾತನಾಡಿದರು. ಕಾರ್ಯಕ್ರಮದಲ್ಲಿ ಎಸ್ ರಾಜಾರಾಮರವರಿಂದ ಹೆಣ್ಣು ಮಕ್ಕಳಿಗಿರುವ ಆಸ್ತಿ ಮತ್ತು ಇತರೆ ಕಾನೂನು ಬಗ್ಗೆ, ಅವರು ಕೌಟುಂಬಿಕ ದೌರ್ಜನ್ಯ ಕಾಯ್ದೆ ಬಗ್ಗೆ ಉಪನ್ಯಾಸ ನೀಡಿದರೆ ವಕೀಲ ವಿ ರಮೇಶ್ ರಾಷ್ಟ್ರೀಯ ಕಾನೂನು ಸೇವಾ ಪ್ರಾಧಿಕಾರದ ಯೋಜನೆಗಳ ಬಗ್ಗೆ, ವಕೀಲರಾದ ಲಕ್ಷ್ಮೀ ನಂದಿತ ಮಕ್ಕಳ ಪೋಷಣೆ ಮತ್ತು ರಕ್ಷಣೆ ಅಧಿನಿಯಮ 2015 ಹಾಗೂ ಬಾಲ್ಯ ವಿವಾಹ ತಡೆ ಕಾಯ್ದೆ 2006 ಬಗ್ಗೆ, ವಕೀಲ BR ದಯಾನಂದ್ ಭಾರತ ಸಂವಿಧಾನ ಕುರಿತು, ವಕೀಲ HC ದೇವರಾಜ್ ಸ್ವಯಂ ಸೇವಕರ ಕರ್ತವ್ಯಗಳು ಮತ್ತು ಜವಾಬ್ದಾರಿಗಳ ಬಗ್ಗೆ ಉಪನ್ಯಾಸ ನೀಡಿದರು. ಕಾರ್ಯಕ್ರಮದಲ್ಲಿ ಹಿರಿಯ ವಕೀಲರು, ಅರೆಕಾಲಿಕ ಕಾನೂನು ಸ್ವಯಂ ಸೇವಕರು ಭಾಗವಹಿಸಿದ್ದು, ಕಾನೂನು ಸೇವಾ ಸಮಿತಿಯ ಸಿಬ್ಬಂದಿ ವಿದ್ಯಾರವರು ಕಾರ್ಯಕ್ರಮದ ನಿರ್ವಹಣೆಯನ್ನು ಮಾಡಿದರು. ಹೆಂಗಿದೆಯೋ ಹಂಗೆ, ಕಪ್ಪಿದ್ರೆ ಕಪ್ಪು, ಬಿಳಿ ಇದ್ರೆ ಬಿಳಿ. ಇದನ್ನು ನೀವು ಯಾಕೆಂದರೆ ನೀವು ಕಾನೂನುಗಳ ಸಮಿತಿಯ ಪ್ರತಿನಿಧಿಗಳಾಗಿ ಹೋಗಬೇಕಾಗಿರೋದ್ರಿಂದ ಅಷ್ಟರ ಮಟ್ಟಿನ ಜವಾಬ್ದಾರಿ ನಿಮ್ಮೆಲ್ಲ ಇದ್ದೇ ಇರುತ್ತೆ. ಏನೇನು ಮಾಹಿತಿಗಳು ಈಗ, ಯಾಕೆಂದರೆ ಎಲ್ಲರಿಗೂ ಕಾನೂನಿನ ಮಾಹಿತಿ ಇರಲ್ಲ, ಹಾಗಾಗಿ ನಾವು ಸ್ವಲ್ಪ ಕಾನೂನಿನ ಮಾಹಿತಿಯನ್ನು ನಿಮಗೆ ಕೊಡ್ತೀವಿ. ಇವತ್ತು ಎಲ್ಲ ನಮ್ಮ ಸ್ಪೀಕರ್ಸ್ ಎಲ್ಲ ಇದ್ದಾರೆ, ನಮ್ಮ ಸದಸ್ಯ ಕಾರ್ಯದರ್ಶಿಗಳು ನಿಮಗೆ ಕಾನೂನಿನ ಮಾಹಿತಿಯನ್ನು ಕೊಡ್ತಾರೆ. ಇದಿಷ್ಟೇ ಅಲ್ಲ, ತಿಳ್ಕೊಳ್ಳೋದು ಬೇಕಾದಷ್ಟಿದೆ. ಕಾನೂನು ಸಂಬಂಧಿ ಸ್ಕೀಮ್ಗಳು ತುಂಬ ಇದೆ. ರಾಷ್ಟ್ರೀಯ ಕಾನೂನು ಸೇವಾ ಪ್ರಾಧಿಕಾರದವರು ಮಾಡಿರ್ತಕ್ಕಂಥ ತುಂಬ ಸ್ಕೀಮ್ಗಳಿವೆ. ಆ ಸ್ಕೀಮ್ಗಳ ಅಡಿಯಲ್ಲಿ ಏನೇನು ಮಾಡಬೇಕಾಗ್ಬೋದು ಕೆಲಸಗಳು, ಅದನ್ನೆಲ್ಲ ನಾವು ಪ್ಯಾರಾಲೀಗಲ್ ವಾಲಂಟಿಯರ್ಸ್ ಮೂಲಕನೇ ಮಾಡಬೇಕಾಗುತ್ತೆ. ಮಾಹಿತಿಗಳನ್ನು ಸಂಗ್ರಹಿಸಿಕೊಂಡು ನಿಮ್ಮ ಮೂಲಕನೇ ಆಗಬೇಕಾಗುತ್ತೆ. ಹಾಗಾಗಿ ಬಹಳ ಜವಾಬ್ದಾರಿಯಿಂದ ಮಾಡಬೇಕು, ಮತ್ತು ಏನಾದರೂ ತಪ್ಪು ನಡೆದ್ರೆ ಅದು ಕಾನೂನು ಸಮಿತಿ ತಪ್ಪೇ ಆದಂಗೆ ಆಗ್ಬಿಡುತ್ತೆ. ಹಾಗಾಗಿ ಇದಕ್ಕೆ ಯಾರೂ ಅವಕಾಶ ಕೊಡದಲೇ ಒಂದು ಜವಾಬ್ದಾರಿಯಿಂದ ಒಂದೇನೋ ಒಂದು ಇದೊಂದು ನಮ್ಮ ಜವಾಬ್ದಾರಿ ಕೊಟ್ಟಿದ್ದಾರೆ, ಆ ಜವಾಬ್ದಾರಿನ ಭಾಳ ನಿಷ್ಠೆಯಿಂದ ನಿರ್ವಹಿಸಿದ್ರೆ ನಮ್ಮ ಕಾನೂನು ಸೇವಾ ಪ್ರಾಧಿಕಾರದ ಉದ್ದೇಶಗಳು ಈಡೇರುತ್ತೆ. ನಮ್ಮ ಸಂವಿಧಾನದಲ್ಲಿ ಅಡಕವಾಗಿರ್ತಕ್ಕಂಥ ಏನು ನಮ್ಮ ಉದಾತ್ತ ನಿಲುವುಗಳಿವೆ, ಎಲ್ಲರಿಗೂ ಕಾನೂನು ನೆರವು ಸಿಗಬೇಕು. ಎಲ್ಲ ಸರ್ಕಾರಿ ವ್ಯವಸ್ಥೆ ಎಲ್ಲವೂ ಇರೋದೇ ಜನಸಾಮಾನ್ಯರಿಗೆ ಅನ್ನೋದೆಲ್ಲ ಸಾಕಾರ ಆಗಬೇಕಾದ್ರೆ ಅದಕ್ಕೆ ನಮ್ಮ ಪಾತ್ರ ಬಹಳ ಮುಖ್ಯವಾದದ್ದು. ಹಾಗಾಗಿ ಎಲ್ಲ ವಿಷಯಗಳನ್ನು ತಿಳ್ಕೊಳ್ಳಿ, ಏನಾದರೂ ಸಮಸ್ಯೆ ಇದ್ದರೆ ಆವಾಗವಾಗ ಭೇಟಿಯಾಗಿ ಆವಾಗವಾಗ ಈ ಥರ ಕಾರ್ಯಕ್ರಮಗಳು ನಡೀತಾ ಇರುತ್ತೆ. ನ್ಯಾಯಾಧೀಶರಲ್ಲಿ ಭಾಗವಹಿಸ್ತಾರೆ. ನಿಮ್ದೇನಾದ್ರು ಕೋರ್ಟಲ್ಲಿ ಇದ್ದಿದ್ದ ಕೇಸ್ಗಳು ಬಿಟ್ಟು ಕೋರ್ಟಲ್ಲಿ ಏನಾಗುತ್ತೆ ಅಂತ ಕೇಳೋಂಗಿಲ್ಲ. ಕಾನೂನಿಂದ ಏನಾದರೂ ಸಮಸ್ಯೆಗಳಿದ್ದರೆ ಇದನ್ನು ಹೇಗೆ ಬಗೆಹರಿಸ್ಬೋದು, ಇದನ್ನು ಯಾವ ಥರ ಮಾಡ್ಬೋದು, ನೀವು ಯಾವುದೋ ಒಂದು ರೇಷನ್ ಕಾರ್ಡ್ ತಗೊಳಕ್ಕೆ ಏನೇನು ಮಾಡಬೇಕು, ಅವಾಗ ನೀವು ಕಾನೂನು ನೆರವು ಸಮಿತಿಯ ಪ್ರತಿನಿಧಿಯಾಗಿ ನೀವು ತಾಲೂಕು ಆಫೀಸ್ಗೆ ಹೋಗ್ಬೋದು, ಅಲ್ಲಿ ತಹಸೀಲ್ದಾರನ್ನು ಭೇಟಿ ಮಾಡ್ಬೋದು. ಹೀಗೆ ಪೊಲೀಸ್ ಸ್ಟೇಷನಲ್ಲಿ ಕೆಲವು ಬಾರಿ ಯಾರನ್ನು ಅರೆಸ್ಟ್ ಮಾಡಿರ್ತಾರೆ, ಅವರಿಗೆ ಹಕ್ಕುಗಳಿರ್ತವೆ ಅರೆಸ್ಟ್ ಮಾಡಿದವರು ಏನು ಮಾಡಬೇಕು ಅಂತ, ಅದೆಲ್ಲ ನಿಮಗೆ ಗೊತ್ತಾಗ್ತದೆ. ಅವರಿಗೆಲ್ಲ ಮಾಹಿತಿಯನ್ನು ಒದಗಿಸ್ಕೊಡ್ತಕ್ಕಂಥದ್ದು ನೀವು ಕಾನೂನು ನೆರವು ಸಮಿತಿ ಮತ್ತು ಜನಗಳ ನಡುವೆ ಕೊಂಡಿಯಾಗಿ ಕಾರ್ಯನಿರ್ವಹಿಸಿ. ಇದಕ್ಕೆ ಬೇಕಾದಂಥದ್ದು ಏನು ನಿಮಗೆ ಮಾಹಿತಿನೋ ಮತ್ತೊಂದೋ ಇದನ್ನೆಲ್ಲ ನಮ್ಮ ಕಾನೂನು ನೆರವು ಸಮಿತಿ ಕೊಡುತ್ತೆ. ಈ ಒಂದು ತರಬೇತಿ ಕಾರ್ಯಕ್ರಮದ ಸಂಪೂರ್ಣ ಪ್ರಯೋಜನ ಪಡ್ಕೊಳ್ಳಿ. ಇದು ಇವತ್ತಿಗೆ ಮುಗಿಯಲ್ಲ, ಇದು ಕಂಟಿನ್ಯೂಸ್ ಇರ್ತದೆ. ನೀವೇನಾದರೂ ಸಮಸ್ಯೆ ಇದ್ದರೆ ಆವಾಗವಾಗ ಇದನ್ನು ಬಗೆಹರಿಸ್ಕೊಳ್ಳೋಕ್ಕೆ ವಿಷಯ ತಿಳ್ಕೊಳ್ಳೋಕ್ಕೆ ಪ್ರಯತ್ನಿಸಿ, ಎಲ್ಲ ಸೇರಿ ಒಟ್ಟಾಗಿ ಕೆಲಸ ಮಾಡೋಣ. ಕಾನೂನು ಸೇವಾ ಪ್ರಾಧಿಕಾರದ ಉದ್ದೇಶ ಈಡೇರಿದ್ರೆ
ಅದಕ್ಕಿಂತ ದೊಡ್ಡ ಸಂತೋಷ ಇನ್ನೇನಿರಲ್ಲ. ಈ ಹಿನ್ನೆಲೆಯಲ್ಲಿ ಎಲ್ಲರೂ ಜವಾಬ್ದಾರಿಯಿಂದ ಕಾರ್ಯನಿರ್ವಹಿಸಿ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತೇಳಿ ನನ್ನ ಮಾತನ್ನು ಮುಗಿಸ್ತೀನಿ. ನಮಸ್ಕಾರ. ಇಲ್ಲಿಂದ ಬಂದವರು ಟೀಚರ್ಸ್ ಎಲ್ಲ ಇದ್ದಾರೆ, ಟೀಚರ್ಸು ಬೇರೆ ಬೇರೆ ಯಾರು ಯಾವ್ಯಾವ ಇದರಿಂದ ಬಂದಿದ್ದೀನಿ ಹೇಳ್ಬೋದು. ಟೀಚರ್ಸ್ ಅಷ್ಟೇ ಫೀಲ್ಡಿಂದ ಬಂದವರನ್ನ ಇದಕ್ಕೆ ಯಾಕೆ ನಿಯುಕ್ತಿಗೊಳಿಸ್ತಾ ಇದ್ದೀವಿ ಅಂತಂದರೆ, ನಮ್ಮಲ್ಲೊಂದು ಕಲ್ಪನೆ ಏನಂತಂದರೆ ಕೋರ್ಟ್ ಅಂದರೆ ಅದು ಸ್ಟ್ಯಾಟಿಕ್ ಅಲ್ಲೇ ಇರುತ್ತೆ, ಎಲ್ಲರೂ ಅಲ್ಲಿ ಹೋಗ್ಬೇಕು. ಆಮೇಲೆ ಯಾರಿಗೆ ಕೇಸ್ ಇರುತ್ತೋ ಅವ್ರು ಮಾತ್ರ ಹೋಗಬೇಕು, ಮತ್ತು ಸಮಸ್ಯೆ ಇದ್ದು ಅದನ್ನು ಬಗೆಹರಿಸ್ಕೊಳ್ಬೇಕು ಅನ್ನೋ ಇಚ್ಛಾಶಕ್ತಿ ಇರೋರು ಮತ್ತು ಆರ್ಥಿಕ ಶಕ್ತಿ ಇರೋರು ಮಾತ್ರ ಕೋರ್ಟಿಗೆ ಹೋಗಬೇಕು ಅಂತ ಒಂದು ಬಂದ್ಬಿಟ್ಟಿದೆ ಪ್ರತಿ. ಇದರಿಂದ ಏನಾಗುತ್ತೆ ಅಂತಂದರೆ, ಯಾರಿಗೆ ನಿಜವಾಗಲೂ ಕಾನೂನಿನ ಸಹಾಯ ಬೇಕಾಗತ್ತೆ ಅವರು ಕೋರ್ಟ್ ಕಡೆ ಸುಳಿದೇ ಇರೋ ಸಾಧ್ಯತೆ ಜಾಸ್ತಿ. ಮತ್ತು ಸರ್ಕಾರದ ವಿವಿಧ ಸಂಸ್ಥೆಗಳಲ್ಲಿ ಕೂಡ ಅವರಿಗಿರ್ತಕ್ಕಂಥ ಹಕ್ಕುಗಳ ಬಗ್ಗೆ ಅರಿವಿಲ್ಲದೆ ಇರೋದು ಜಾಸ್ತಿ. ಇದರಿಂದ ತೊಂದರೆ ಒಳಗಾಗ್ತದೆ ಅಂತ ಮನಗಂಡು ಈ ಹೊಸ ಕಾನ್ಸೆಪ್ಟ್ 87ರಲ್ಲಿ ಈ ಕಾನೂನನ್ನು ಜಾರಿಗೆ ತಂದರು, ಕಾನೂನು ಸೇವೆಗಳ ಪ್ರಾಧಿಕಾರದ ಕಾಯ್ದೆ. ಅದನ್ನು ಆಮೇಲೆ 95ರ ನಂತರ ಅದನ್ನು ಅನುಷ್ಠಾನಗೊಳಿಸಬೇಕು ಅಂತ ಎಲ್ಲ ಪ್ರಯತ್ನಗಳು ನಡೀತಾ ಇವೆ. ಎರಡನೇದಾಗಿ ಈ ಕಾರ್ಯಕ್ರಮ ಯಾವ ಕಾರಣಕ್ಕೆ ಆಯೋಜನೆ ಮಾಡಿದ್ದೀವಿ ಅಂತಂದರೆ, ಪ್ಯಾರಾಲೀಗಲ್ ವಾಲಂಟಿಯರ್ಸ್ ಅಂದರೆ ಏನು, ಅವ್ರ ಕಾರ್ಯಕ್ರಮಗಳು ಏನು, ಅದನ್ನೆಲ್ಲ ತಿಳಿಸ್ಕೋಬೇಕು ಅನ್ನೋ ಒಂದು ಉದ್ದೇಶಕ್ಕೆ ಇವತ್ತಿನ ಕಾರ್ಯಕ್ರಮ. ಇದು ಮುಂದೆ ನಿಮಗೆ 1 ವರ್ಷ 2 ವರ್ಷ 3 ವರ್ಷ ಸತತವಾಗಿ ಮುಂದೆ ಏನೇನು ಕಾರ್ಯಕ್ರಮಗಳು ಮಾಡಬೇಕು ಅಂತ ನಮಗೆ ಮಾನ್ಯ ಉಚ್ಚ ನ್ಯಾಯಾಲಯದಿಂದ ಜಿಲ್ಲಾ ಪ್ರಾಧಿಕಾರದಿಂದ ಆದೇಶಗಳು ಬರ್ತವೆ. ಅದರ ಪ್ರಕಾರ ತಾವೆಲ್ಲ ಕಾರ್ಯಕ್ರಮಗಳನ್ನು ರೂಪಿಸ್ಕೊಳ್ಬೇಕು. ಅದಕ್ಕಾಗಿ ತಾವು ವಾಲಂಟಿಯರ್ಸ್ ಆಗಿ ಆಯ್ಕೆ ಆಗಿರೋದು ಅಂತಂದರೆ ತಮಗೆ ಈ ಸದ್ಯಕ್ಕೆ ಯಾವುದೇ ಒಂದು ಸಂಭಾವನೆ ಇರೋದಿಲ್ಲ. ಆದರೂ ಅದನ್ನು ನಮ್ಮ ಜಿಲ್ಲಾ ಪ್ರಾಧಿಕಾರ ವತಿಯಿಂದ ಮಾನ್ಯ ಉಚ್ಚ ನ್ಯಾಯಾಲಯಕ್ಕೆ ಮತ್ತು ರಾಜ್ಯ ಪ್ರಾಧಿಕಾರಕ್ಕೂ ಕೂಡ ಅದನ್ನು ಮಾಹಿತಿ ಕೊಡ್ತೇವೆ. ಇನ್ನು ಮುಂದೆ ಏನಾದರೂ ತಮಗೆ ಪ್ರತಿ ತಿಂಗಳಿಗೂ ಒಂದಿಷ್ಟು ಅಂತೇಳಿ ಸಂಭಾವನೆ ಬರುವಂಥ ಸಂಭವ ಇದೆ. ಹಾಗಾಗಿ ತಾವೆಲ್ಲರೂ ಕೂಡ ಈ ಕಾರ್ಯಕ್ರಮದ ಗುರಿಗಳನ್ನೇನು, ಉದ್ದೇಶ ಏನು ಅನ್ನೋದನ್ನೆಲ್ಲ ತಾವು ತಿಳ್ಕೊಂಡು ಬಡವರಿಗೆ ಮತ್ತು ಅಕ್ಷರ ಜ್ಞಾನ ಕಡಿಮೆ ಇದ್ದಂಥವ್ರಿಗೆ ತಾವೆಲ್ಲರೂ ಅನುಕೂಲ ಮಾಡಿಕೊಡ್ಬೇಕು. ಮತ್ತು ನಮ್ಮ ತಾಲೂಕಾ ಸೇವಾ ಸಮಿತಿ ಯಾವಾಗಲೂ ಕೂಡ ತಮಗೆ ಸಹಾಯ ಮಾಡೋದಕ್ಕೆ ತಯಾರಾಗಿರ್ತೀವಿ ಅಂತ ಹೇಳುತ್ತಾ, ಮತ್ತು ಈ ಕಾರ್ಯಕ್ರಮದಲ್ಲಿ ಇನ್ನೂ ಹೆಚ್ಚಿನ ವಿಷಯಗಳನ್ನ ತಿಳಿಸ್ಕೊಡಲಿದ್ದಾರೆ, ಅವುಗಳ ಎಲ್ಲವೂ ಕೂಡ ತಾವು ತಿಳಿದುಕೊಳ್ಳ್ರಿ. ತಾವು ತಿಳಿದುಕೊಂಡು ಬಡವರಿಗೆ, ಅನಕ್ಷರಸ್ಥರಿಗೆ ಅವ್ರಿಗೆಲ್ಲ ಕಾನೂನಿನ ಜ್ಞಾನ ಕೊಡೋಣ ಅಂತ ಹೇಳ್ತಾ, ಈ ಕಾರ್ಯಕ್ರಮ ಯಶಸ್ವಿಯಾಗಲಿ ಅಂತ ಹೇಳಿ.